ಹೌದು ಸರ್ ಹಾಂ ಹೌದು ಅವರು ಒಂದು ತಿಂಗಳು ಎರಡನೇ ತಿಂಗಳಲ್ಲಿ ಎರಡು ಅವ್ರು ಬಂದು ಬಂದವರು ಬಾಡಿಗೆ ಕೇಳ್ಕೊ ಬಂದರು ಬಾಡಿಗೆ ಕೇಳ್ಕೊ ಬಂದವರು ನಾವು ಅಡ್ವಾನ್ಸ್ ಆಗಲಿ ಏನೇ ಆಗಲಿ ಮಾತಾಡಬೇಕು ಅಂದರೆ ಕೂತ್ಕೊಂಡು ಮಾತಾಡೋಣಮ್ಮ ಅಂತ ಹೇಳ್ದು ಮಾತಾಡಬೇಕಾ ಇವರು ನಮಗೆ ಕೊಡಿ ನಾವು ಬಾಡಿಗೆ ಕಟ್ಕೊಂಡೋಗ್ತೀವಿ ನಾವು ಈ ಖಾಲಿ ಮಾಡಲ್ಲ ಅಂತ ಹೇಳಿದ್ರು ಆಯ್ತಮ್ಮ ಹಂಗೆ ಕಂಟಿನ್ಯೂ ಮಾಡಕ್ಕೆ ಮಾಡಮ್ಮ ಅಂತ ಹೇಳ್ದು ಇದ್ಲು ಒಂದು ತಿಂಗಳು ಫಸ್ಟ್ ಫಸ್ಟ್ನೇ ತಿಂಗಳಲ್ಲಿ ಇವಳು ಒಂದು ತಿಂಗಳು ಬಾಡಿಗೆ ಕೊಟ್ಟಳು ನಮ್ಮ ಕೈಗೆ ಕೊಟ್ಟಾಗ ಆಯಿತು ಈ ಥರ ಕಂಟಿನ್ಯೂ ಮಾಡ್ಕೊಂಡ ನಮಗೂ ಫೋನ್ಪೇ ಬೇಡ ಫೋನ್ಪೇ ಬೇಡ ಅಂದ್ರೂ ಏನಪ್ಪ ಅಂದರೆ ನಮಗೆ ನಟ ಕ್ಯಾಶ್ ಬೇಕು ಸಾಲ ಪೋಲ ಸೋಲ ಮಾಡಿದ್ವಿ ಅದನ್ನ ಕ್ಯಾಶ್ ಬೇಕು ಅಂತ ಅಂದರು ಆಮೇಲೆ ಅವರು ಆಯಿತು ಸರ್ ಅಂಕಲ್ ಒಂದು ಅಂದ್ಬಿಟ್ಟು ನನಗೆ ನಮ್ಮ ಕೈಗೆ ಕೊಟ್ಟು ಆಮೇಲೆ ನಮ್ಮ ಮನೇಲಿ ವ್ಯವಹಾರ ಮಾಡಿದೆ ಆಮೇಲೆ ಮುಂದಲು ತಿಂಗಳಿಗೆ ಇವತ್ತನೇ ತಾರೀಕು ಬರೋಕ್ಕೆ ನಾಲ್ಕು ಐದಕ್ಕೆ ಕೊಡಬೇಕು ಅಂತ ನಾನು ಹೇಳಿದ್ದೆ ಆಯಿತು ಅಂತ ಒಪ್ಕೊಂಡಿದ್ಳು ಅವಳು ಸಂಬಳಕ್ಕೆ ಹೋಯ್ತಾಳೆ ಇನ್ನೊಂದು ಕೊಯ್ತಾಳು ನನಗೆ ಗೊತ್ತಿಲ್ಲ ಸಂಬಳ ದುಡ್ಡು ಬರಲಿ ಅಣ್ಣ ಅಂಕಲ್ ನಾನು ಕೊಡ್ತೀನಿ ಅಂತ ಹೇಳಿದ್ಲು ಆಯ್ತಮ್ಮ ಎಲ್ಲವರಿಗೂ ಕಷ್ಟ ಇದೆ ನೀನು ಹಂಗೆ ಮಾಡಮ್ಮ ಕೊಡಿ ಬಿಡು ಅಂತ ಹೇಳ್ಬಿಟ್ಟು ವ್ಯವಹಾರ ಮಾಡಲು ಆಮೇಲೆ ಈಗ ನಾನು ಒಂದು ಮುನ್ಸತ್ವ ನಮಗೂ ಹೋದೆ ಮ ಮಕ್ಕಳು ಮರಿ ಅಂತ ಅಂದ್ಬಿಟ್ಟು ಬಿಡಮ್ಮ ಅಂತ ಇದು ಮಾಡಲು ಅವತ್ತೇನಾಯಿತು ಹತ್ತನೇ ತಾರೀಕು ಗಂಟೆ ಬೆಳಿಗ್ಗೆನೇ ಹೋಗೋದವಳೆ ಬೆಳಿಗ್ಗೆ ಹೋಗಿ ದುಡ್ಡು ಕೊಡೋಕ್ಕೆ ನಮ್ಮ ಸತೆ ಅಂದ್ರೆ ಹೋಗಿ ಹೋದ್ಲು ನಮ್ಮ ಸತ್ಯ ಇದ್ದು ಇದ್ದಿದ್ದು ಏನಪ್ಪ ಹಾಂ ನಾವು ಯಾರ ಕೈಗೂ ಕೊಡೋದು ಬೇಡ ನಮ್ಮ ತಾಯಿ ಕೈಗೋ ನಮ್ಮ ಅವ್ರ ಕೈಗೋ ನಮ್ಮ ಮಿಸ್ ಹಸ್ಬೆಂಡ್ ಕೈಗೋ ಕೊಡೀರ ಅಂತ ಹೇಳಿದ್ಲು ಆಯಿತು ಅಂತ ಹೇಳ್ಬಿಟ್ಟು ಅವಳು ಒಳಗಡೆ ಹೋದ್ಲು ಒಳಗಡೆ ಹೋದಾಗ ಇವಳು ಹಗ್ಗ ತಂಡು ಜೀರ್ ಜೀರ್ಬಿಟ್ಟು ಅದು ಒಂದು ಲಾಡಿದಾರ ಲಾಡಿದಾರದ ಜೀರ್ಬಿಟ್ಟು ಮಂಡಿ ಬಗ್ಗಿಸ್ಕೊಂಡು ಅವಳನ್ನ ಔಟ್ ಮಾಡಾಕ್ಬಿಟ್ರು ಅಲ್ಲಿಂದ ಏನು ನಡೀತದೆ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ಅವನು ಅರೆ ನನ್ನ ಮಗ ಬಂದ ಒಂದೂವರೆಗೆ ಹನ್ನೆರಡು ಮುಖಾನೆ ಒಂದೂವರೆಗೆ ಅಷ್ಟೊತ್ತಿಗೆ ಔಟ್ ಆಗಿದ್ಲು ಆಮೇಲೆ ಇದು ವಯಸ್ಸಳ ಬಂತ ಫೋನ್ ಮಾಡಿದ ಹೊಯ್ಸಳಕ್ಕೆ ಬೇಡ ನಮಗೆ ಕೆಂಗೇರಿ ಟೆನ್ಸನ್ ಫೋನ್ ಮಾಡೋದು ಇಲ್ಲ ಇಲ್ಲ ಸರ್ ಯಾರು ಇಲ್ಲ ಗಂಡ ಮತ್ತೆ ಇವು ಇವಳೆ ಒಬ್ಬರು ಯಾರು ಇರಲಿಲ್ಲ ಆಮೇಲೆ ಅವರ ತಮ್ಮನ ಮಗನ ಅಣ್ಣನ ಮಗನ ಒಬ್ಬ ಒಬ್ಬನೇ ಒಬ್ಬ ಡ್ರೈವರ್ ಬರ್ತಾ ಇದ್ದ ಗಾಡಿ ಗಾಡಿ ಮಾಡಿಕೊಂಡವ್ರೆ ಟಿ ಟಿ ಗಾಡಿ ಲಗೇಜ್ ಗಾಡಿಗಳು ಮಾಡಿಕೊಂಡವ್ರೆ ಆ ಗಾಡಿ ಲಾಂಗ್ ಗಾಡಿಗಳು ಹೋಯ್ತವೆ ಅಲ್ಲಿ ಇಲ್ಲಿ ಇದು ಮಾಡ್ಕೊಬೋತಿ ಅವ್ರು ಬಿಟ್ಟರೆ ಇನ್ನು ಯಾರೂ ಗೊತ್ತಾಯಿರ್ಲಿಲ್ಲ ಸರ್ ನಾವು ಕಂಡು ಮಾಡ್ತೀವಿ ನಾವು ಹೊರಗಡೆ ಬಂದ ಮೇಲೆ ಯಾರು ಅನ್ನೋದು ಏನೂ ಇಲ್ಲ ಅಲ್ಲೂ ಕೇಳ್ತಾ ಅಕ್ಕಪಕ್ಕ ವಿಚಾರಿಸ್ಬಿಟ್ರೆ ಯಾರೂ ಇಲ್ಲ ಅಂಕಲ್ ಯಾರೂ ಬರ್ತಾ ಇಲ್ಲ ಯಾರೂ ಇಲ್ಲ ಬೀಗಾಗ ಲಾಕ್ ಮಾಡ್ಕೊಂಡು ಒಳಗಡೆ ನಮಗೆ ಸೊಸಮ್ಮ ಸೇರ್ಕೊಬಿಡ್ತಾಯಿದ್ಲು ಅದಂಗೆ ಮನೆಯವ್ರ್ ಸ್ಟಾರ್ಟಿಂಗ್ ಯಾರೋ ಅವರು ಅನೂನ್ಯವಾಗಿ ಇದ್ರು ಸರ್ ಏನು ತಾಪಾತ್ರೆ ಇಲ್ಲ ಮಾತಾಡ್ತೋದು ಮೊಟ್ಟೋದು ನನ್ನ ಮಮ್ಮಗನಾಗ ಚಿಕ್ಕ ಮಗಲ್ವಾ ಅವ ಮೊಬೈಲ್ ನೋಡಿದ್ರೆ ಆಂಟಿ ಆಂಟಿ ಮೊಬೈಲ್ ನಮ್ಮನೇ ಕೊಡಿ ಕೊಡ್ತಾ ಕೊಡ್ತಾಯಿದ್ಲು ಅವ್ರು ಕೆಳಗಡೆ ಇಳಿದ್ರೆ ಅಲ್ಲಿ ತ ಕೊಡೋಳು ಅಲ್ಲಿ ಕೊಟ್ಟು ಕುಡಿದು ಬೇಡಮ್ಮ ಅಲ್ಲಿ ಕರ್ಕೊಬೇಡ ನಾನು ಒಳಗಡೆ ಕರ್ಕಂಬ ಅಂತ ಹೇಳಿ ಬೇಡ ಎಂಕಲ್ ಅಂತ ಹೇಳಿ ಬೇಡಮ್ಮ ನಮ್ಮ ಮನೇಲಿ ಇರಲಿ ಬಾಡಿಗೆ ಕೊಡು ಕೊಟ್ಟರು ಬೋನರು ಲೆಕ್ಕಾಚಾರ ಇದು ಮಾಡಬೇಕು ಬಾಡಿಗೆ ಬಾಡಿಗೆ ಅವರ ಅಂತ ನಾನು ಇದು ಮಾಡಿಬಿಟ್ಟು ಸಮಾಧಾನವಾಗಿ ಹೇಳ್ದೆ ಹೇಳೋದ್ರು ನಾವು ಇಲ್ಲದೇ ಇರೋ ಟೈಮ್ದಲ್ಲಿ ಈ ಥರ ಮಾಡೋದ್ಲು ಮಾಡಿಬಿಟ್ಟು ಯಾವಾಗ ಮಾಡಿದ್ಲು ಬಾಡಿಗೆಗೆ ಈ ರೀತಿ ಮಾಡಿದ್ದಾರೆ ಹೌದು ಸರ್ ಏನು ಮಾಡಿದರೆ ಏ ಯಾವ ಕಾರಣಕ್ಕೂ ಬಿಡೋಕೆ ಹೋಗ್ಬಾರ್ದು ಅವಳು ಜೈಲ್ಗೆ ಆರ್ಡ್ರ್ ಆಗಬೇಕು ಆಮೇಲೆ ಅವಳು ಲಾಕಪ್ ಇದಾಗಿ ಅವಳು ಮರಣ ದಂಡನೆ ಕೊಡಬೇಕು ಅಷ್ಟೇ ನಾನು ಕೇಳ್ಕೊಡೋದು ನ್ಯಾಯ ಬೇಕು ನ್ಯಾಯ ಭಗವಂತನ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ ನ್ಯಾಯ ಬೇಕು ಕೊಟ್ಟಿಸ್ಲಿ ಸಾಕು ಅಷ್ಟೇ ಯಾವ ನಾನು ಇದು ಇದು ಮಾಡ್ತಾಯಿದ್ದೀನಿ ಬೇರೆಯವರಿಗೆಲ್ಲ ಏನು ಹೇಳಿ ಇಷ್ಟಪಡ್ತೀರಿ ಈ ನಂಬಿಕೆಯಿಂದ ಮನೆ ಕೊಡ್ತಾರೆ ಸರ್ ಬೇರೆಯವ್ರಿಗೆ ಅಲ್ಲೇ ಮುಂದೆನೇ ಇವಾಗ ಕನ್ನಡಿಗ ಇದೆ ಕನ್ನಡಿ ಇದ್ದವಾಗ ನಾವೇನು ಹೇಳೋಕ್ಕಾಗಲ್ಲ ಮನೆ ಕಟ್ಕೊಂಡು ಮೂರು ತಿಂಗಳಾಗಲಿಲ್ಲ ನಾವು ಹೋಗಿ ಬಂದು ಇಲ್ಲ ಎಲ್ಲ ವ್ಯವಹಾರ ಮಾಡ್ದೋ ಆದರೂ ನಮ್ಗೆ ಈ ಥರ ಪರಿಸ್ಥಿತಿ ಆಯಿತು ನಂಬಿಕೆ ಮೇಲೆ ನಾವೊಂದು ಚಿಕ್ಕ ಅಂಗಡಿ ಕಂಡು ನಾವು ಜೀವನಾಂಶೆಗೆ ಸಾಲ ಸೋಲ ಮಾಡ್ಕೊಂಡು ಜೀವನಾಂಸ ಮಾಡ್ತಾಯಿದ್ದವು ಈ ಥರ ಪರಿಸ್ಥಿತಿ ಆಯಿತು ಮುಂದಕ್ಕೆ ಏನು ಮಾಡೋಣ ಆ ಮಗಿ ಮಗಿನ ಭವಿಷ್ಯ ಏನು ಇವ್ರ ಭವಿಷ್ಯ ಏನು ಹೆಂಗಿದೆ ಅವ್ಳು ಯಾವ ಥರ ಭೂ ಬಿಡಬೇಕು ಇಲ್ಲ ನಮ್ಮ ಆಡವ್ರು ಕೊಡಲಿ ಯಾರೂ ಬೇಡ ನಮ್ಮ ಆಡೋವ್ರು ಕೊಡಲಿ ಬೊಬ್ಬಳಿದ್ದಲ್ಲೇನೆ ಅವ್ಳಿಗೇನು ಶಿಕ್ಷೆ ಮಾಡ್ಬೇಕೋ ಮಾಡಿಸ್ಬಿಟ್ಟು ನಾನು ಮಾಡ್ತೀನಿ ನಾನೇ ಮಾಡ್ತೀನಿ ನಾನು ಜೈಲ್ಗೆ ಹೋದ್ರು ಸರಿಯಾ ರಾಮಯ್ಯ ರಾಮಚಂದ್ರಯ್ಯ ಅಂತ ಹೇಳಿ ರಾಮಯ್ಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ